தங்கி சஞ்சய் யாரும் இல்லாம மணியே எல்லைங்க ஊடிருவேன் நீங்க மாத்திர ஹக்கல ಇಲ್ಲ ಶೇಂಗಾ ಕಟಾವ್ ಮಾಡ್ಲಿಕ್ಕೆ ಹೊಲಕ್ಕೆ ಹೋಗಿರ್ಬೇಕು. ಆ ರೇಖಾ, ಇದೇ ನೋಡು ಈ ಬಡವನ ಮನೆ ನೋಡಿ, ಭಾನುಮತಿಯಾಗಿ ಕೌರವರಾಜರ ಆಸನದಲ್ಲಿರೋದಕ್ಕಿಂತ ಸೀತೆಯಾಗಿ ಶ್ರೀರಾಮರ ಗುಡಿಸಿಲ್ಲದೇ ಹೌದು, ಹಂಗಿನ ಅರಮನೆಯಲ್ಲಿ ಇರೋದಕ್ಕಿಂತ ಗಂಜಿಯ ಗುಡಿಸಲೇ ಮೇಯಿಸುವಂತೆ ಹೃದಯ ಶ್ರೀಮಂತಿಗಿಂತ ಆತ್ಮ ಅಂತಸ್ತು ಮಹಿಳೆ ಮಹಡಿ ಇದ್ಯಾವುದು ಶ್ರೀಮಂತವಾದದ್ದಲ್ಲ. ಮನೆ ಸಣ್ಣದಾಗಿದ್ದು ಮನೆ ದೊಡ್ಡದಾಗಿರಬೇಕು. ರೇಖಾ, ಕೇವಲ ನೀನೊಬ್ಬಳು ಕುದುರೆ ಸವಾರನ ಮಡದಿಯಾಗಿ ಈ ರೀತಿ ಮಾತನಾಡುತ್ತಿರುವ ನಿನಗೆ ಮಡದಿಯನ್ನಲ್ಲೋ ಇಲ್ಲ ಮಹಾಲಕ್ಷ್ಮಿ ಏನಲ್ಲೋ ಸಾಕು. ನೀನು ಕುದುರೆ ಸವಾರಿಯಲ್ಲ, ಅದರ ಮಹತ್ವ ನಿಮಗೆ ತಿಳಿದಿಲ್ಲವೇ? ಇಲ್ಲ, ತಿಳಿದಿಲ್ಲ. ಕೆತ್ತಿ ಮಹಾಭಾರತದ ಕುರುಕ್ಷೇತ್ರ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಸಾರಥಿಯಾಗಿ ಕುದುರೆ ಸವಾರನಾಗಿತ್ತಿಲ್ವೇ? ಹೌದು, ನಿಜ. ಅಂದು ಅವನು ಸಾರಥಿಯಾಗಿ ಈ ದುಷ್ಟ ಕೌರವರನ್ನ ಕೊಲ್ಲಿಸಲಿದ್ದೆ. ಇಂದು ವೀರನ ಜೊತೆಯ ಸಾರಥಿಯಾಗಿ ಈ ಕಲಿಯುಗದ ಕೌರವನನ್ನ ಕೊಲ್ಲಬೇಕಾಗಿದೆ. ರೇಖಾ, ಈ ನಿನ್ನ ಮಾತು ಕೇಳಿ ಶಣ್ಣನು ಕೂಡ ಗಂಡಸಾಗಿ ನಿಂತು ಹೋರಾಟ ಮಾಡುತ್ತಾನೆ. ಈ ನಿನ್ನ ಮಾತು ಮತ್ತಷ್ಟು ಚೈತನ್ಯ ತಂದುಕೊಟ್ಟಿದ್ದು ನನ್ನ ಹೃದಯದಲ್ಲಿ. ರೇಖಾ, ಈ ಸಂತೋಷದ ಸಮಯದಲ್ಲಿ ಆರವೇ ನನ್ನ ಪ್ರೀತಿದೆ ನಿನಗೆ ಸೂರದ ನನ್ನ ಪ್ರೀತಿದೆ ನಿನಗೆ ಪ್ರೀತಿ
ಗೀತೆ ಅಂತೂ ಇನ್ನೂ ಬರಲೇ ಇಲ್ಲ. ಇನ್ನೊಂದು ಗೀತೆ ಏನಾದ್ರೂ ಹಾಡುವ್ಯಾ? ಹಾಗೆ ಆಗ್ಲಿ ನಟರಾಜ. ಅಣ್ಣ ತಂಗಿ ಅಂತೂ ಬರಲೇ ಇಲ್ಲ, ನಾವೇ ಊಟ ಮಾಡೋಣ.